ನಾನು ಸೂರಜ್ ಭಟ್, ನಿಮ್ಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ಟುಡಿಯೋಗೆ ಸ್ವಾಗತ. ಸೊ 28 ಮಾರ್ಚ್ ಗುರುವಾರ ನಿಫ್ಟಿ ಎಕ್ಸ್ಪೈರಿ ನಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ 22,220 ಮೇಲೆ ಸಸ್ಟೈನ್ ಆಯ್ತು. ಅಂತಂದ್ರೆ ಅಲ್ಲಿಂದ ಬರೋ ಅಪ್ ಮೂವ್ ನಿಫ್ಟಿನ 22,400 ವರೆಗೆ ತಗೊಂಡ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಬ್ಯಾಂಕ್ ನಿಫ್ಟಿ 47,060 ಮೇಲೆ ಸಸ್ಟೈನ್ ಆದ್ರೆ 47,450 ಇಂದ 500 ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ನಿಫ್ಟಿ ತನ್ನ ಬ್ರೇಕ್ಔಟ್ ನಂತರ ಅಂದ್ರೆ 22,200 ಬ್ರೇಕ್ಔಟ್ ನಂತರ ಇಲ್ಲಿ ನಿಫ್ಟಿ ನಲ್ಲಿ ಬಂದ ಅಪ್ ಮೂವ್ ನಿಫ್ಟಿ ಹೈ ಮಾಡಿದ್ದು 22,516 ವರೆಗೂ. ಸೊ 22,400 ಆಲ್ಮೋಸ್ಟ್ 12 o'clock ಗೆ ಬಂದಿತ್ತು. ಸೊ ಅಲ್ಲಿಂದ ನಿಧಾನವಾಗಿ ಅಪ್ ಮೂವ್ ಅಂತ ಬಂದ್ರೆ ಕೂಡ ಈ ಬಂದಿರೋ ಗೈನ್ ನ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ನಿಫ್ಟಿ ಕಳ್ಕೊಳ್ತು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ 47,000 ಇಂದ ಬಂದ ಅಪ್ ಮೂವ್ ಹೈ ಕಂಡಿದ್ದು 47,440. ಸೊ ಅಲ್ಲಿಂದ ಅರೌಂಡ್ 3 PM ಪ್ರಾಫಿಟ್ ಬುಕಿಂಗ್ ಬಂದು ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬಂತು. ಸೊ ಇಲ್ಲಿ ಬಂದಿರೋ ಕೊನೆಯ ಅವರ್ ಕರೆಕ್ಷನ್ ಗೆ ಕಾರಣ ಏನು ಅಂತ ಹುಡುಕೋದಾದ್ರೆ, ಸೊ ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇದನ್ನ ನಾವು ನಿಫ್ಟಿ ನಲ್ಲಿ ಎಕ್ಸಾಕ್ಟ್ ಆಗಿ ನೋಡೋಣ. ಇದನ್ನ ನಾನು ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ನಿಫ್ಟಿನ ನಾನು ಇಲ್ಲಿ ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ಹಾಕಿದ್ದೀನಿ. ಸೊ ನಿಫ್ಟಿ ಹೈ ಕಂಡಿದ್ದು 22,560 ಹತ್ರ, ಹಾಗೂ ನಿಫ್ಟಿಯ ಪ್ರೀವಿಯಸ್ ಲೈಫ್ ಟೈಮ್ ಹೈ ಬಂದಿದ್ದು 22,526. ಸೊ ನಿಫ್ಟಿಗೆ ಈ ಮಂತ್ ನ ರೆಸಿಸ್ಟೆನ್ಸ್ 22,500 ಇಂದ 525 ವರೆಗೆ ಇತ್ತು. ಸೊ ಈ ಲೆವೆಲ್ ನ ಕ್ರಾಸ್ ಆಗಿದ್ರೆ ನಿಫ್ಟಿನಲ್ಲಿ ಕೊನೆಯ ಆಫರ್ ಅಲ್ಲಿ ಇಲ್ಲಿಂದ ಅನದರ್ 100 points ವರೆಗೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇತ್ತು, ಅಥವಾ ಈ ಲೆವೆಲ್ ಇಂದ ರಿಜೆಕ್ಷನ್ ಕಂಡ್ರೆ ಇಲ್ಲಿ ಅಗೇನ್ 100-150 points ಕರೆಕ್ಷನ್ ಬರೋ ಚಾನ್ಸಸ್ ಇತ್ತು. ಅದಕ್ಕಾಗಿ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಫ್ಟಿ 22,450 ಪುಟ್ ಹಾಗೂ 22,500 ಕಾಲ್ ನ ಒಂದು ಲೆವೆಲ್ ಮೇಲೆನೆ ಬೈ ಮಾಡಕ್ ಹೇಳಿದ್ವಿ. ಸೊ ಇಲ್ಲಿ ನಮ್ಮ ನಿಫ್ಟಿ, ನಾನು 22,450 ನಿಫ್ಟಿನ 12 ಮೇಲೆ ಬೈ ಮಾಡಕ್ಕೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಬಂದಿರೋ ಅಪ್ ಮೂವ್ ನಿಫ್ಟಿ ಹೈ ಮಾಡಿದ್ದು 22,175 184 ವರೆಗೆ ಮಾಡಿತ್ತು. ಅಲ್ಲಿ ನಾವು 160 ನಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡ್ವಿ. ಸೊ ಈ ರೀತಿಯ ಮೇಕ್ ಆರ್ ಬ್ರೇಕ್ ಲೆವೆಲ್ ಅಲ್ಲಿ ನಾವು ಪುಟ್ ಸೈಡ್ ಹಾಗೂ ಕಾಲ್ ಸೈಡ್ ಎರಡು ಕಡೆ ಪೊಸಿಷನ್ಸ್ ನ ತಗೊಂಡ್ರೆ ಒಳ್ಳೆ ಪ್ರಾಫಿಟ್ ನ ಮಾಡ್ಬೋದು. ಸೊ ನಿಫ್ಟಿಗೆ ಇಲ್ಲಿ ರೆಸಿಸ್ಟೆನ್ಸ್ ಬಂತು, ಆದ್ರೆ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತ ಅಂತ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಗೆ ಈ ಲೆವೆಲ್ ಅಲ್ಲಿ ಯಾವುದೇ ಅಷ್ಟು ರೆಸಿಸ್ಟೆನ್ಸ್ ಇರಲಿಲ್ಲ. ಆದ್ರೆ 47,500 ಟೆಂಪರರಿ ಸೈಕೊಲಾಜಿಕಲ್ ರೆಸಿಸ್ಟೆನ್ಸ್ ಇತ್ತು. ಸೊ ಎಕ್ಸಾಕ್ಟ್ ಆಗಿ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ಆ ರೀತಿಯ ಕರೆಕ್ಷನ್ ಅನ್ನು ನಾವು ನೋಡಿದ್ವಿ. ಸೊ ಇಲ್ಲಿಂದ ಶುಕ್ರವಾರ ದಿನ ಗುಡ್ ಫ್ರೈಡೇ, ಕಾರಣ 29th March ಮಾರ್ಕೆಟ್ ಹಾಲಿಡೇ ಇರುತ್ತೆ. ಇನ್ನು 1st April ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ನಾವು ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಮಿಡ್ ಕ್ಯಾಪ್ ನಿಫ್ಟಿ ಲೆವೆಲ್ಸ್ ನ ಕೂಡ ನಾನು US ಮಾರ್ಕೆಟ್ ಗುರುವಾರದ ಕ್ಲೋಸಿಂಗ್ ನೋಡಿ ಏನಾದ್ರೂ ಮಾರ್ಕೆಟ್ ಗೆ ಇಂಪ್ಯಾಕ್ಟ್ ಆಗೋ ನ್ಯೂಸ್ ಏನಾದ್ರು ಇದ್ರೆ ಅದನ್ನಿಟ್ಕೊಂಡು 1st April ಹಾಗೂ ಏಪ್ರಿಲ್ ಮಂತ್ ನ ಮೊದಲನೇ ವಾರದ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ತಗೊಂಡ್ ಬರ್ತೀನಿ. ಹಾಗೂ ನಾನು ಈ ವೀಕೆಂಡ್ ಅಲ್ಲಿ ಶಾರ್ಟ್ ಆರ್ಎನ್ ಫ್ಲೇಮ್, 0-0 ಟ್ರೇಡ್ ಹಾಗೂ VTHT ಪೊಸಿಷನ್ಸ್ ನ ಯಾವಾಗ ತಗೊಂಡ್ ಬರ್ಬೇಕು ಅಂತ ಟ್ರೈನಿಂಗ್ ತಗೋತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ನನಗೆ ಕೆಳಗಡೆ ಕೊಟ್ಟ ನಂಬರ್ ಅಲ್ಲಿ 9845852716 ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಓನ್ಲಿ 5 ಸ್ಟೂಡೆಂಟ್ಸ್ ನ ಇಟ್ಕೊಂಡು ನಾನು ಟ್ರೈನಿಂಗ್ ತಗೋತಾ ಇದ್ದೀನಿ. ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನನಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.